ಹಲೋ ವೀಕ್ಷಕರೇ, ತಮ್ಮೆಲ್ಲರಿಗೂ ಶಶಿ ರೆಸಿಪೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಎಗ್ ಬಿರಿಯಾನಿನ ಯಾವ ರೀತಿ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ, ಎಗ್ ಬಿರಿಯಾನಿನ ಯಾವ ರೀತಿ ಮಾಡುವುದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1/4 ಟೇಬಲ್ಸ್ಪೂನ್ ಅಷ್ಟು ಕಾಳುಮೆಣಸು ಹಾಗೂ ಸ್ವಲ್ಪ ಚಕ್ಕೆನ ಹಾಕುತ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ, ಕಟ್ ಮಾಡಿದಂತಹ ಈರುಳ್ಳಿ 1, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀವಿ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಒಂದು ಅದಕ್ಕೆ ರುಬ್ಕೋಬೇಕು. ನಂತರ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀವಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕೋತಾ ಇದ್ದೀವಿ. ಈಗ ಇದನ್ನು ಲೋ ಫ್ಲೇಮಲ್ಲಿ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೇಯಿಸಿದಂತಹ ಮೊಟ್ಟೆಗಳನ್ನ ಹಾಕೊಳ್ಳೋಣ. ನಾವಿಲ್ಲಿ ಮೊಟ್ಟೆಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಪ್ಯಾನ್ಗೆ ಸೇರಿಸ್ಕೊಳ್ಳೋಣ. ಮೊಟ್ಟೆಗಳನ್ನ ಸೇರಿಸಾದ ನಂತರ ಲೋ ಫ್ಲೇಮಲ್ಲೇ 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಮೊಟ್ಟೆಗಳು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಎಣ್ಣೆನ ಹಾಕೋತಾ ಇದ್ದೀವಿ. ಜೊತೆಗೆ 1 ಟೇಬಲ್ಸ್ಪೂನ್ ಅಷ್ಟು ತುಪ್ಪನೂ ಸಹ ಹಾಕೋತಾ ಇದ್ದೀವಿ. ಎಣ್ಣೆ ಹಾಗೂ ತುಪ್ಪ ಬಿಸಿಯಾದ ನಂತರ ಮಸಾಲೆ ಪದಾರ್ಥಗಳಾದಂತಹ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮರಾಠಿ ಮೊಗ್ಗು ಹಾಗೂ ಕಲ್ಲುಬೂನ ಹಾಕೋತಾ ಇದ್ದೀವಿ. ಜೊತೆಗೆ ಪಳಾವೆಲ್ಲಿನ ಹಾಕೊಳ್ಳೋಣ. ಈಗ ಇದನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈರುಳ್ಳಿನ ಹಾಕೊಂಡು 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿದಂತಹ ಮಸಾಲೆನ ಹಾಕುತ್ತಾ ಇದ್ದೀವಿ. ಈಗ ಇದರಲ್ಲಿರುವಂತಹ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಕಟ್ ಮಾಡಿದಂತಹ ಟೊಮ್ಯಾಟೋನ ಹಾಕೋತಾ ಇದ್ದೀವಿ. ಈಗ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿದ ನಂತರ ಫ್ರೈ ಮಾಡಿದಂತಹ ಮೊಟ್ಟೆಗಳನ್ನ ಹಾಕೋತಾ ಇದ್ದೀವಿ. ಮೊಟ್ಟೆಗಳನ್ನ ಸೇರಿಸಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳಿ. ನಾವಿಲ್ಲಿ ಅಕ್ಕಿನ ಮೊದಲೇ ನೆನೆಸಿದ ಕಾರಣ 2 ಗ್ಲಾಸ್ ಅಷ್ಟು ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀವಿ. ನೀರನ್ನ ಸೇರಿಸಿದ ನಂತರ 1 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀವಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆನೆಸಿದಂತಹ ಅಕ್ಕಿನ ಹಾಕೋತಾ ಇದ್ದೀವಿ.
ಈಗ ಇದನ್ನ ನಾಜೂಕಾಗಿ ಮಿಕ್ಸ್ ಮಾಡ್ತಾ 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಒಂದು ನಿಮಿಷಗಳ ಕಾಲ ಕುದಿಸಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ 2 ವಿಷಲ್ ಕೂಗಿಸ್ಕೊಳ್ಳಿ. ಈಗ ಇಲ್ಲಿ ಕುಕ್ಕರ್ 2 ವಿಷಲ್ ಕೂಗಿ ತಣ್ಣಗಾಗಿದೆ. ಈಗ ಲಿಡ್ನ ಓಪನ್ ಮಾಡೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ನೋಡ್ತಿರಬಹುದು ಪರ್ಫೆಕ್ಟ್ ಆದಂತಹ ಎಗ್ ಬಿರಿಯಾನಿ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈಸಿಯಾಗಿ ಪರ್ಫೆಕ್ಟ್ ಆದಂತಹ ಎಗ್ ಬಿರಿಯಾನಿನ ಯಾವ ರೀತಿ ಮಾಡಬಹುದು ಅಂತ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿಕೊಟ್ಟಂತಹ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ಹೊಸ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.